ಹಾಯ್ ಹೆಲೋ ನಮಸ್ಕಾರ ನೋಡ್ರಿ, ಈಗ ಗಣಪತಿ ಮೂರ್ತಿ ತೊಳೆಯತ್ತಿದ್ನಿ ಬೆಳೆದು. ಈಗ 12 ಗಂಟೆ ಆಗಿತ್ತು, ಸ್ವಲ್ಪ ಫ್ರೀ ಇದ್ನಿ. ನಾಳೆ ಶುಕ್ರವಾರ ಅಲ್ಲ, ಹಾಗಾಗಿ ಎಲ್ಲ ಒಂದೇ ಸರಿ ಕ್ಲೀನಿಂಗ್ ಮಾಡ್ಕೊಳೋಕ್ಕಾಗೋದಿಲ್ಲ. ಸೊ ಬೆಳ್ಳಿ ಮೂರ್ತಿಗಳನ್ನೆಲ್ಲ ತೊಳೆಯತ್ತಿದ್ನಿ. ನಾನು ಲಾಸ್ಟ್ ವ್ಲಾಗ್ಗಳಿಗೂ ಹೇಳಿದ್ನಿ ನಾನು ಯಾವುದರಿಂದ ಬೆಳ್ಳಿ ಮೂರ್ತಿ ಎಲ್ಲ ತೊಳಿತೇನೆ, ಬೆಳ್ಳಿ ಐಟಮ್ಸ್ ಎಲ್ಲ ತೊಳಿತೇನೆ ಅಂಥೇಳಿ. ನೋಡ್ರಿ, ಅದು ರೂಪೇರಿ ಅಂಥೇಳಿ ನಾನು ತೊಗೊಂಡು ಬಂದು ಒಂದು 2-3 ಮಂತ್ಸ್ ಆಯಿತು, ಭಾಳ ಚಲೋ ಬಂದತ್ತಿ. ಮುಂಚೆ ಎಲ್ಲ ನನಗೆ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ, ವಿಭೂತಿ ಹಚ್ಚಿ ತಿಕ್ತಿದ್ನಿ ಇಲ್ಲ ಅಂದರೆ ಟೂತ್ ಪೇಸ್ಟ್ ಹಚ್ಚಿ ತಿಕ್ತಿದ್ನಿ. ಇದನ್ನು ತೊಗೊಂಡು ಬಂದಮೇಲೆ ನನಗೆ ಭಾಳ ಈಸಿ ಅಂದ್ರೆ ಭಾಳ ಈಸಿ ಅನ್ಸತತ್ತಿ. ಒಂದೇ ಡ್ರಾಪ್ ಹಾಕಿ ಒಂದು ಬಟ್ಟೆಯಿಂದ ಉಜ್ಜಿದ್ರೆ ಭಾಳ ಕ್ಲೀನ್ ಆಗ್ತಾವೆ. ಲಾಸ್ಟ್ ವ್ಲಾಗ್ಗಳಿಗೆ ನಾನು ಹಂಗೆ ತೋರಿಸಿದ್ನಿ, ಭಾಳ ಜನ ಕೇಳಿದ್ರು ನೀವು ಎಲ್ಲಿ ತೊಗೊಂಡ್ರಿ, ಎಷ್ಟಾಯ್ತು ಅಂಥೇಳಿ. ನಾನು ಯಾವಾಗಲೂ ಇಲ್ಲಿ ಶಾಪಿಂಗ್ ಹೋಗ್ತೇನಲ್ಲ, ಅಲ್ಲಿ ತೊಗೊಂಡಿರ್ತೇನೆ. ಎಲ್ಲ ಕಡೆ ಸ್ಟೋರ್ ಒಳಗೆ ಸಿಗ್ಬೋದು ರೂಪೇರಿ. ಇದ್ರ ಪ್ರೈಸು 110 ರೂಪಾಯಿ. ಭಾಳ ಈಸಿ ಅನ್ಸಕತ್ತಿ, ಯಾಕಂದರೆ ನಾನು ಗಣಪತಿ ಮೂರ್ತಿ ಬೆಳ್ಳಿದು ಎಲ್ಲ ಐಟಮ್ಸ್ ನಾನು ತೆಗೆದಿಟ್ಬಿಟ್ಟಿದ್ನಿ. ಈ ಲಿಕ್ವಿಡ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆರಾಮಾಗಿ ಬೆಳ್ಳಿ ಐಟಮ್ಸ್ನ ಕ್ಲೀನ್ ಮಾಡ್ಕೋಬೋದು ಅಂತ ಅನ್ಸಾಕತ್ತಲ್ಲ, ಹಾಗಾಗಿ ಡ್ರಾಯರ್ನಾಗಿರೋದೆಲ್ಲ ತೆಗೆದು ಈಗ ದೇವ್ರ ಮನೆಯೊಳಗೆ ಇಟ್ಬಿಟ್ಟೇನಿ. ಯಾಕಂದರೆ ಬೆಳ್ಳಿ ಐಟಮ್ಸ್ ಎಲ್ಲ ತೊಳೆಯೋದು ಭಾಳ ಕಷ್ಟ ಅನ್ಸಾಕತ್ತಿತ್ತು ನನಗೆ, ಯಾಕಂದರೆ ಅದು ಕಲೆ ಎಲ್ಲ ಕೂತಂಗಾಗತ್ತಿತ್ತು. ಬೆಳ್ಳಿ ಕಲರ್ ಹೋಗಿ ಒಂಥರ ಫುಲ್ ಶೈನಿಂಗೇ ಹೋದಂಗೆ ಅನ್ಸತ್ತಿದ್ವು, ಹಾಗಾಗಿ ತೆಗೆದಿಟ್ಬಿಟ್ಟಿದ್ನಿ. ಈ ಲಿಕ್ವಿಡ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಪರವಾಗಿಲ್ಲ, ಟೈಮ್ ಏನು ಜಾಸ್ತಿ ಬೇಕಾಗೋದಿಲ್ಲ, ಆರಾಮಾಗಿ ದೇವ್ರ ಮನೆಯೊಳಗೆ ಇಡ್ಬೋದು ಅಂಥೇಳಿ ಎಲ್ಲ ದೇವ್ರ ಮನೆಯೊಳಗೆ ಇಟ್ಬಿಟ್ಟೆ ಇವನ್ನೆಲ್ಲ. ಈಗ ಸೊ ನಾಳೆ ಎಲ್ಲ ಒಂದೇ ಸಾರಿ ಬೆಳಗ್ಗೆ ಆಗೋದಿಲ್ಲ, ಹಾಗಾಗಿ ಎಲ್ಲ ತೊಳೆದು ಇಡತ್ತಿದ್ದೆ ನಾನು. ಸ್ವಲ್ಪ ಈ ಲಿಕ್ವಿಡ್ ಡ್ರಾಪ್ಸ್ ಹಾಕಿ ಬಟ್ಟೆಯಿಂದ ಉಜ್ಜಿ ಬಿಡೋದು. ಈ ಥರ ಉಜ್ಜಿ ಆದಮೇಲೆ ಈ ವಿಮ್ ಡ್ರಾಪಿಂದ ಚೆಂದಾಗೆ ತೊಳೆದ್ರೆ ಪಳ ಪಳ ಅಂತಾವೆ ನೋಡ್ರಿ. ಗಣಪತಿ ಭಾಳ ದಿವಸ ಆಗಿತ್ತಲ್ಲ ಇಟ್ಟು, ಹಾಗಾಗಿ ಸ್ವಲ್ಪ ಕಲರ್ ಇದ್ದಂಗೆ ಆಗೈತಿ. ಇನ್ನೊಂದೆರಡು ವಾಶ್ ನಾವು ಮಾಡಿದ್ರೆ ಈ ಲಿಕ್ವಿಡಿಂದ ಫುಲ್ ಬ್ರೈಟ್ನೆಸ್ ಬಂದ್ಬಿಡ್ತೈತಿ ನೋಡ್ರಿ. ರೂಪೇರಿ ಇದ 110 ರುಪೀಸು. ಭಾಳ ಜನ ಕೇಳಿದ್ರಿ, ಹಾಗಾಗಿ ತೋರ್ಸತ್ತೇನೆ ಇನ್ನೊಂದು ಸಾರಿ. ಅದಾದಮೇಲೆ ಚಿಂಟು ಓದ್ಕೊಳಕ್ಕೆ ಒಲ್ಲೆನತ್ತಿದ್ದ, ಅವ್ನು ಬೋರಾಗೈತೆ ಅನ್ನತ್ತಿದ್ದ. ಅವನು ಟೆಸ್ಟ್ ಇತ್ತು, ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದು ಹಾಗೆ ಕೂತ್ಕೊಂಡಿದ್ದ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ ಅಂದ್ಕೊಂಡು ಅವನಿಗೆ ನಾನು ಬುಕ್ಸ್ ಒಳಗೆ ಬರೆದು ಕೊಡ್ಬೇಕಂತ ಅಂದ್ಕೊಳತ್ತಿದ್ನಿ. ಅದಕ್ಕಿಂತ ಮೊದಲು ನೋಡಿ, ಸೋಫಾದ ಮೇಲೆಲ್ಲ ಸ್ನ್ಯಾಕ್ಸ್ ತಿಂದು ಎಲ್ಲ ಗಲೀಜು ಮಾಡಿಬಿಟ್ಟಿದ್ದ. ಅದೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಅವನಿಗೆ ಸ್ವಲ್ಪ ಓದ್ಸಾಗಿ ಕೂರಿಸ್ಬೇಕಂತ ಅಂದ್ಕೊಂಡೇನಿ. 1 ಗಂಟೆ ಆಗೈತಿ, ಚಪಾತಿ ಹಿಟ್ಟು ಬೆಳಿಗ್ಗೆ ಕಲಸಿದ ಹಂಗೆ ಐತಿ. ನಾಷ್ಟಕ್ಕೂ ನಾನು ಚಪಾತಿ ಮತ್ತು ಬೇರೆದ್ದು ಒಂಥರ ಪಲ್ಯ ಮಾಡಿದ್ದೆ ಆಲೂಗಡ್ಡೆದ್ದು. ಈಗ ಮೊಳಕೆ ಕಾಳು ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೇನಿ. ನಮ್ಮ ಮನೆಯೊಳಗೆ ಚಪಾತಿ ಅಂದರೆ ಭಾಳ ಇಷ್ಟ, ಮತ್ತು ನಮ್ಮ ಮನೆಯವರಿಗೆ ಸ್ವಲ್ಪ ಏನೋ ಚೇಂಜ್ ಬೇಕು ಕೊಡು ಅಂತ ಇದ್ದರು. ಈಗ ಅವರಿಗೆ ಚೇಂಜ್ ಕೊಟ್ಟು ಅದಾದಮೇಲೆ ಚಿಂಟುನ ಓದಾ ಕೂರಿಸಿ ನೆಕ್ಸ್ಟು ನಾನು ಮಡಿಕೆ ಕಾಳು ಪಲ್ಯ ಮಾಡಬೇಕಂತ ಅಂದ್ಕೊಂಡೇನಿ. ಮಡಿಕೆ ಕಾಳು ಅಂದರೆ ಈ ಸೈಡ್ ಗೊತ್ತೇ ಇಲ್ಲ, ಸ್ವಲ್ಪ ಮೈಸೂರು ಬೆಂಗಳೂರು ಸೈಡು, ಹೆಚ್ಚಾಗಿ ಉತ್ತರ ಕರ್ನಾಟಕದ ಸೈಡೇ ಮಾಡೋದು. ಅದು ಹೆಸರುಕಾಳು ಥರನೇ, ಅದು ಒಂಥರ ಕಾಳು. ಅದನ್ನು ಮೊಳಕೆ ಬರೆಸಿದ್ರೆ ಟೇಸ್ಟ್ ಭಾಳ ಚಲೋ ಇರ್ತೈತಿ, ಮತ್ತು ಹೆಲ್ತ್ಗೂ ಭಾಳ ಚಲೋ ಅದು ಮೊಳಕೆ ಬರೆಸಿದ್ರೆ. ಸೊ ಹೆಚ್ಚಾಗಿ ನಾನು ಮಾಡ್ತಿರ್ತೀನಿ, ವಾರಕ್ಕೊಂದು ಸಾರಿ ಅಂತೂ ಮಾಡೇ ಮಾಡ್ತೇನೆ. 1.5 ಕೆಜಿ ಪ್ಯಾಕೆಟ್ 4 ತಂದಿರ್ತೇನೆ ನಾನು, ವಾರಕ್ಕೆ ಒಂದು ಸಾರಿ ಮಾಡೋಕ್ಕೆ ಚಲೋ ಅನಿಸ್ತೈತೆ ಅಂಥೇಳಿ. ಮನೆಯಾಗೂ ಇಷ್ಟಪಡ್ತಾರೋ, ನಮ್ಮ ಮನೆಯವ್ರಿಗೂ ಭಾಳ ಇಷ್ಟ ಅದು ಹೆಲ್ದಿ ಅಂಥೇಳಿ. ಸೊ ಅದೊಂದು ಪಲ್ಯ ಮಾಡಬೇಕು. ಈಗ ಚಿಕ್ಕವನಿಗೆ ಒಂಚೂರು ಬರೆಯೋಕ್ಕೆ ಹಾಕ್ಕೊಡತ್ತೇನೆ ನಾನು, ಯಾಕಂದರೆ ಈಗ ಮನೆಯಲ್ಲೇ ಕೂತು ಕೂತು ಅವನು ನೆಕ್ಸ್ಟ್ ಇನ್ನೇನಾದರೂ ಸ್ಕೂಲಿಗೆ ಹೋಗೋಕ್ಕೆ ಶುರು ಮಾಡಿದ್ರೆ ಭಾಳ ಹಿಂದುಳಿದು ಬಿಡ್ತಾನಲ್ಲ, ಹಾಗಾಗಿ ನಾನು ಅವನಿಗೆ ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಿರ್ತೀನಿ. ಒಂದೇ ಸಾರಿ ಅವನು ನೆಕ್ಸ್ಟ್ ಇಯರ್ ಸ್ಕೂಲ್ಗೆ ಹೋಗಿಬಿಟ್ರಂತೂ ಅಷ್ಟು ಗೊತ್ತೇ ಆಗೋದಿಲ್ಲ ಯಾವುದೇ ಮಕ್ಕಳಿಗೆ ಆಗಲಿ. ಈಗ ಆನ್ಲೈನ್ ಇರೋದರಿಂದ ಎಲ್ಲ ಒಂಚೂರು ಮರ್ತಂಗಾಗಿಬಿಟ್ಟಿದಾರಲ್ಲ, ಹಾಗಾಗಿ ನಾನು ಅವನಿಗೆ ಟೇಬಲ್ಸು ಮತ್ತು ಕನ್ನಡ ಇಂಗ್ಲೀಷ್ ಪ್ರತಿಯೊಂದೂ ಪ್ರಾಕ್ಟೀಸ್ ಮಾಡಿಸತ್ತೇನೆ ಆದಷ್ಟು. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನನಗೊಬ್ಬರು ಕಮೆಂಟ್ ಹಾಕಿದ್ರು, ನೀವು ಟಿಪಾಯಿ ಕೆಳಗೆ ಒಂದು ಕಾರ್ಪೆಟ್ ಹಾಕ್ರಿ ಚಲೋ ಕಾಣ್ತೈತೆ ಅಂಥೇಳಿ. ಬಟ್ ಏನಂದ್ರೆ ಕಾರ್ಪೆಟ್ ಹಾಕಿದ್ಮೇಲೆ ಟಿಪಾಯಿ ಎತ್ತಿ ಕಾರ್ಪೆಟ್ ಎಲ್ಲ ತೆಗೆದು ಜಾಡಿಸೋದು ಒರೆಸೋದು ಸ್ವಲ್ಪ ಕೆಲಸ ಜಾಸ್ತಿ, ಹಾಗಾಗಿ ಅದನ್ನು ಭಾಳ ಸರಿ ನನ್ನ ತಲೆಯೊಳಗೆ ಬಂದಿತ್ತು. ಇದೇ ಒಂದು ರೀಸನಿಗೆ ನಾನು ಅಲ್ಲಿ ಕಾರ್ಪೆಟ್ ಹಾಕಿಲ್ಲ ಅಷ್ಟೇ. ನೋಡಬೇಕು ನೆಕ್ಸ್ಟ್ ಯಾವಾಗಲಾದರೂ ತೊಗೋಬೇಕು ಅಂತ ಅಂದ್ಕೊಂಡೇನಿ. ಹಾಗೆ ಹಸ್ಬೆಂಡ್ ಹೊರಗಡೆ ಹೋಗಿದ್ರು, ಮೇನ್ ಸ್ನ್ಯಾಕ್ಸ್ ಬೇಕಾಗಿತ್ತು ಚಿಕ್ಕವನಿಗೆ ತಿನ್ನೋಕ್ಕೆ. ಅವ್ನು ಮನೇಲಿ ಇರ್ತಾನಲ್ಲ, ಹಾಗಾಗಿ ಮೇಲಿಂದ ಮೇಲೆ ಏನಾದರೂ ತಿನ್ನೋಕ್ಕೆ ಬೇಕಾಗಿರ್ತೈತೆ ಅವನಿಗೆ. ಏನೂ ಇರಲಿಲ್ಲ, ಅವನೇ ಫೋನ್ ಮಾಡಿ ಹೇಳಿದ್ದ ಏನಾದರೂ ತೊಗೊಂಡು ಬಾ ಅಂತ. ಇದು ನನ್ನ ಫೇವ್ರೇಟ್ ನೋಡಿರಿ ಪಾಪಡೆ. ನೀವೇನಂತ ಕರಿತೀರಿ ನಿಮ್ಮ ಸೈಡು ಅಂಥೇಳಿ ನಂಗೆ ಕಮೆಂಟ್ಸ್ ಬಾಕ್ಸಾಗಿ ತಿಳಿಸ್ರಿ. ನನ್ನ ಫೇವ್ರೇಟ್ ಇದು, ಸ್ಕೂಲ್ಗೆ ಹೋಗಬೇಕಾದ್ರೆ ಚಿಕ್ಕವಳಿದ್ದಾಗಂತೂ ಭಾಳ ತಿಂದೇನೆ.
ಫ್ರೆಂಡ್ಸ್ ಜೊತೆ ಸ್ಕೂಲ್ಗೆ ಹೋಗಬೇಕಾದ್ರೆಲ್ಲ ಎಲ್ಲ ಮಾತಾಡ್ಕೊಂಡು ಇದನ್ನೇ ತಿನ್ಕೊಂಡು ಹೋಗ್ತಾ ಇದ್ವಿ. ಅದು ನೆನಪಾಗ್ತಿರ್ತದೆ ನನಗೆ, ಅದು ನನಗೆ ಇಷ್ಟ ಅಂತೇಳಿ ಅದೊಂದು ತೊಗೊಂಡು ಬಂದರು ಪ್ಯಾಕೆಟು. ಅದಾದಮೇಲೆ ಹಣ್ಣುಗಳು ಮೇನು, ನಮ್ಮ ಮನೇಲಿ ಹಣ್ಣಿಗೆ ಪ್ರಿಫ್ರೆನ್ಸ್ ಕೊಡೋದು ಹಸ್ಬೆಂಡು. ಹೀಗೆಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಅವ್ರಿಗೆ ಇಷ್ಟ ಆಗಲ್ಲ, ಹಣ್ಣು ಕೊಡು ಮಕ್ಕಳಿಗೆ ಹೆಲ್ದಿ ಅಂತ ಹೇಳ್ತಾರೆ. ಆದರೂ ಮಕ್ಕಳು ಕೇಳಬೇಕಲ್ಲ, ಅವ್ರಿಗೆ ಅದು ಇದು ಬೇಕು ಅಂತಿರ್ತಾರೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಂದಿದ್ದರು. ಹಂಗೆ ಈಗ ನಾನು ಹಣ್ಣು ಇಡತ್ತನಲ್ಲ, ಈ ಬುಟ್ಟಿನೂ ನಾನು ಯಾವಾಗಲೂ ಒಂದು ಸಾರಿ ಎಕ್ಸಿಬಿಷನ್ ಒಳಗೆ ತೊಗೊಂಡಿದ್ದೀನಿ. ನನಗೆ ಭಾಳ ಇಷ್ಟ ಈ ಥರ ಏನಾದರೂ ಹೊಸ ಹೊಸ ಐಟಮ್ಸ್ ತೊಗೊಳೋದು. ಆಲ್ರೆಡಿ ಹೇಳ್ತಿರ್ತೇನೆ ನಾನು, ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತೀನಿ, ಚೆಂದ ಅನಿಸುತ್ತೆ ಹಣ್ಣೆಲ್ಲ ಹಾಕಿಟ್ಟಾಗ. ನಾನು ಹೆಚ್ಚಾಗಿ ಈ ಥರ ಸ್ನ್ಯಾಕ್ಸ್ ತಿನ್ನೋದು ಕಮ್ಮಿನೇ ಅಂತ ಹೇಳ್ಬೋದು. ಊಟ ಆದರೆ ಮುಗೀತು, ಮಧ್ಯಾಹ್ನ ಊಟ ಆದರೆ ಡೈರೆಕ್ಟಾಗಿ ನಾನು ನೈಟೇ ಊಟ ಮಾಡ್ತೇನೆ, ಮಧ್ಯ ಏನೂ ತಿನ್ನೋಕೆ ಹೋಗೋದಿಲ್ಲ. ಹಂಗೆ ಹಸ್ಬೆಂಡ್ ಹೊರಗಡೆ ಹೋಗಿದ್ರಲ್ಲ, ಅವ್ರಿಗೆ ಮಜ್ಜಿಗೆ ಮಾಡಬೇಕು ಅಂಥೇಳಿ ರೆಡಿ ಮಾಡಕತ್ತೇನೆ. ಅವ್ರು ಹೊರಗಡೆಯಿಂದ ಬಂದುಬಿಟ್ರೆ ಬಿಸಿಲೊಳಗೆ, ಈಗ ಬಿಸಿಲು ಜಾಸ್ತಿ ಅಲ್ಲ, ಹೊರಗಡೆಯಿಂದ ಬಂದರೆ ಅವ್ರಿಗೆ ನಿಂಬೆಹಣ್ಣಿನ ಶರಬತ್ ಆದರೂ ಬೇಕು, ಇಲ್ಲ ಅಂದ್ರೆ ಮಜ್ಜಿಗೆ ಆದರೂ ಬೇಕು, ಈ ಥರ ಏನಾದರೂ ಜ್ಯೂಸ್ ಮಾಡಿಡು ಫ್ರಿಜ್ ಒಳಗೆ ಅಂತಿರ್ತಾರೋ. ಸೊ ನಾನು ಮಾಡಿಟ್ಬಿಡ್ತೇನೆ ಅವ್ರು ಯಾವಾಗಲಾದರೂ ಬರಲಿ ಅಂಥೇಳಿ. ಬೇಸಿಗೆ ಇರೋದ್ರಿಂದ ಸ್ವಲ್ಪ ಐಸ್ ಕ್ಯೂಬ್ಸ್ನ ನಾನು ಸ್ಟಾಕ್ ಮಾಡಿಟ್ಬಿಟ್ಟಿರ್ತೇನೆ ಈ ಥರ ನೋಡಿರಿ. ಯಾಕಂದ್ರೆ ಈಗ ಎಷ್ಟು ಐಸ್ ಕ್ಯೂಬ್ ಇದ್ದರೂ ಕಮ್ಮಿನೇ, ಜ್ಯೂಸ್ ಮಾಡು ಅದು ಮಾಡು ಅಂಥೇಳಿ ಎಲ್ಲ ಕೇಳ್ತಿರ್ತಾರೋ. ಹಾಗಾಗಿ ಬೇರೆ ಟೈಮಲ್ಲಿ ಚಳಿಗಾಲ ಆಗಲಿ ಮಳೆಗಾಲದಲ್ಲಿ ಅಂತೂ ಯೂಸೇ ಆಗೋದಿಲ್ಲ ಐಸ್ ಕ್ಯೂಬ್ಸು. ಸೊ ಈಗ ಒಂದು 15 ಡೇಸ್ ಆಯಿತು, ಇಲ್ಲೂ ಬೇಸಿಗೆ ಜಾಸ್ತಿ ಆಗಿಬಿಟ್ಟತಿ, ಬಿಸಿಲಂತೂ ವಿಪರೀತ ಅಂತ ಹೇಳ್ಬೋದು. ಈ ಕಡ್ಗೋಲನ್ನು ನೋಡಿರಿ, ನಾನು ಊರಿಂದ ತೊಗೊಂಡು ಬಂದಿದ್ದೀನಿ. ಮಿಕ್ಸಿಯೊಳಗೆ ಒಂದೆರಡು ಸಾರಿ ನಾನು ಮಜ್ಜಿಗೆ ಮಾಡಿ ನೋಡಿದ್ನಿ, ಯಾಕೋ ಅಷ್ಟು ಟೇಸ್ಟ್ ಅನಿಸ್ಲಿಲ್ಲ ನನಗೆ. ಹಿಂಗೆ ಕೈಯಿಂದ ಕಡಿದ್ರೆ ಒಂಥರ ಟೇಸ್ಟ್ ಅನಿಸ್ತಾವೆ ಮಜ್ಜಿಗೆ, ಹಾಗಾಗಿ ನಾನು ಕೈಯಿಂದನೇ ಕಡಿದಿರ್ತೇನೆ. ಈ ಕಡ್ಗೋಲು ನನಗೆ ಒಂಥರ ನೋಡಿದ್ರೆ ಊರ ಕಡೆಯಿಂದ ನೆನಪಾಗ್ತತಿ, ಯಾಕಂದ್ರೆ ನಾನು ನಮ್ಮ ಮಮ್ಮಿ ಮನೆಗಿಂದ ತಂದಿದ್ದೀನಿ ಅವ್ರು ಯೂಸ್ ಮಾಡಾಕತ್ತಿದ್ದನ್ನು. ಸೊ ಕೆಲವೊಂದು ಐಟಮ್ಸ್ ಎಲ್ಲ ನಾನು ಹಿಂಗೆ ಎತ್ಕೊಂಡು ಬಂದಿರ್ತೇನೆ ಹೋದಾಗ ನಂಗೆ ಇಷ್ಟ ಅನಿಸಿದ್ದು. ಈಗ ಮಜ್ಜಿಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ನಾನು ಅಡುಗೆ ಕೆಲಸ ಮಾಡಬೇಕು. ಹೆಂಗೂ ಮಜ್ಜಿಗೆ ಅಂತೂ ರೆಡಿ, ಅದು ಯಾವ ಟೈಮ್ದಾಗ ಬಂದ್ರೂ ಆರಾಮಾಗಿ ಮಜ್ಜಿಗೆ ಕೊಟ್ಬಿಡ್ಬೋದು, ಟೆನ್ಷನ್ ಇರೋದಿಲ್ಲ. ನೋಡಿರಿ ಊಟಕ್ಕೆ ನಾನೀಗ ಮಡಿಕೆ ಕಾಳು ಪಲ್ಯ ಮಾಡತ್ತೇನೆ ಅಂತ ಹೇಳಿದ್ನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೇನೆ, ಸ್ವಲ್ಪ ಜಾಸ್ತಿನೇ ಆಯಿತು ಏನೋ. ಅದಾದಮೇಲೆ ಸ್ವಲ್ಪ ಸಾಸಿವೆ, ಅದಾದಮೇಲೆ ಜೀರಿಗೆ, ಹಾಗೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಳತ್ತೇನೆ ನಾನು. ನೆಕ್ಸ್ಟು ಸಣ್ಣದಾಗಿ ಹೆಂಚ್ಕೊಂಡಿರೋ ಟೊಮ್ಯಾಟೊ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಉತ್ತರ ಕರ್ನಾಟಕದ ಕಡೆ ಕಾಮನ್ನು ಪಲ್ಯ, ಬಟ್ ಈ ಕಡೆ ಅವ್ರಿಗೆ ಗೊತ್ತಿರೋದಿಲ್ಲ, ಹಾಗಾಗಿ ನಾನು ಹೇಳತ್ತೇನೆ. ಅದಾದಮೇಲೆ ಅರಿಶಿನ, ಉಪ್ಪು ಮತ್ತು ಮಸಾಲೆ ಖಾರ ಹಾಕ್ಕೊಳತ್ತೇನೆ. ಅದಾದಮೇಲೆ ಸಕ್ಕರೆ, ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೇನೆ. ಕಾಳು ಪಲ್ಯಕ್ಕೆ ಹೆಚ್ಚಾಗಿ ಹಸಿ ಖಾರ ಹಾಕಿದ್ರನ್ನ ಟೇಸ್ಟು, ಅಂದರೆ ಚಿಲ್ಲಿ ಪೇಸ್ಟ್ ಹಾಕಿದ್ರೆ ಟೇಸ್ಟು. ಬಟ್ ನಮ್ಮ ಮನೆಯೊಳಗೆ ಹಸಿ ಖಾರ ಯಾರೂ ಇಷ್ಟಪಡೋಂಗಿಲ್ಲ. ನೋಡಿರಿ ಮೊಳಕೆ ಕಾಳು ಎಷ್ಟು ಚೆಂದ ಬಂದಾವಂಥೇಳಿ ಮಡ್ಕೆ ಕಾಳು. ಇದೇ ಟ್ರೇ ಒಳಗೆ ನಾನು ಹಂಗೆ ಇಟ್ಬಿಟ್ಟಿದ್ನಿ ಒಂದು ಪ್ಲೇಟ್ ಮುಚ್ಚಿ, ಅದರೊಳಗೆ ಎಷ್ಟು ಉದ್ದುದ್ದ ಬಂದಾವೆ ನೋಡಿರಿ ಮೊಳಕೆ ಕಾಳು. ಅದಾದಮೇಲೆ ಒಗ್ಗರಣೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೇನೆ ಮಡ್ಕೆ ಕಾಳನ್ನ. ಇದ್ರ ಜೋಡಿ ಜೋಳದ ರೊಟ್ಟಿ ಇದ್ರಂತೂ ಸೂಪರು, ಚಪಾತಿ ಇದ್ರೂ ಚಲೋ ಅನಿಸ್ತತಿ. ಒಗ್ಗರಣೆ ಒಳಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ನೀರು ಹಾಕ್ಕೊಳ್ಳೋದನ್ನು ಕ್ಲೋಸ್ ಮಾಡತ್ತೇನೆ. ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು, ಒಂದು ಅರ್ಧ ಲೋಟದಷ್ಟು ನೀರಿಲ್ಲದೆ ಬೇಯಿಸ್ಕೊಂಡು ಟೇಸ್ಟ್ ಆಗ್ತತಿ. ಒಂದು 8-10 ನಿಮಿಷ ಸಣ್ಣ ಉರಿಯೊಳಗೆ ಬೇಯಿಸ್ಕೋಬೇಕು. ನೋಡ್ರಿ ಈಗ ಒಂದು 10 ನಿಮಿಷ ಆಯಿತು, ಪಲ್ಯ ಎಲ್ಲ ಬೆಂದತಿ. ನಾನೊಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ನಿ, ಚೆನ್ನಾಗಿ ಬೆಂದತಿ. ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದ ಮಡ್ಕೆ ಕಾಳು ಪಲ್ಯ ರೆಡಿ ಆಗ್ತತಿ. ಇದು ಬಿಸಿ ಬಿಸಿ ಅನ್ನ ತುಪ್ಪ ಪಲ್ಯನೂ ಚಲೋ ಹತ್ತತಿ, ರೊಟ್ಟಿ ಚಪಾತಿ ಜೋಡಿನೂ ಚಲೋ ಹತ್ತತಿ. ಫೈನಲಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೇನೆ. ನಾನು ಹೆಚ್ಚಾಗಿ ಮೊಳಕೆ ಕಾಳು ಪಲ್ಯನ ಮಾಡ್ತಿರ್ತೇನೆ, ಹೆಸರುಕಾಳು ಮೊಳಕೆ ಬರೆಸಿ ಮಾಡಿರ್ತೇನೆ, ಇಲ್ಲಾಂದರೆ ಮಡ್ಕೆ ಕಾಳು ಮೊಳಕೆ ಬರೆಸಿರ್ತೇನೆ, ಇಲ್ಲಾಂದರೆ ಈ ಕಡೆ ಕಡಲೆಕಾಳು ಮತ್ತು ಹುರುಳಿಕಾಳು ಮತ್ತು ತೊಗರಿ ಕಾಳನ್ನು ಸೇರಿಸಿ ಮೊಳಕೆ ಬರೆಸಿ ಮಾಡ್ತಾರೋ ಅದನ್ನು ಸಾಂಬಾರು ಮಾಡಿರ್ತೇನೆ. ಗುಡ್ ಈವ್ನಿಂಗ್, ಈಗ 5:30 ಆಗೈತೆ ನೋಡಿರಿ, ವಾಕ್ ಹೋಗಬೇಕೀಗ. ವಾಕ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಮಾತಾಡಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಯಾವುದ್ರ ಬಗ್ಗೆ ಮಾತಾಡ್ಬೇಕಂತ ಅಂದ್ಕೊಂಡೇನಿ ಅಂದರೆ, ನಾನು ಹಿಂದಿ ವ್ಲಾಗ್ಸ್ ಚಾನಲ್ ಶುರು ಮಾಡೇನಲ್ಲ, ಅದರೊಳಗೆ ಎಲ್ಲರೂ ನೋಡ್ತಾ ಇರ್ತಾರೆ ಕನ್ನಡ ವ್ಯೂವರ್ಸ್ ಎಲ್ಲ. ಅವಾಗ ನೋಡಿದಾಗಲೆಲ್ಲ ನಾನು ಕಮೆಂಟ್ ಹಾಕಿರ್ತಾರೆ, ಸೌಮ್ಯ ನೀವು ಹೆಂಗೆ ಹಿಂದಿ ಕಲ್ತ್ಕೊಂಡ್ರಿ ಹೇಳ್ರಿ ಅಂಥೇಳಿ. ಮತ್ತು ಕೆಲವೊಬ್ರು ಹೇಳಿದರು ನೀವು ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ರಿ ಕನ್ನಡ ಚಾನಲ್ ಒಳಗೆ ನೀವು ಯಾವ ರೀತಿ ಹಿಂದಿ ಕಲ್ತ್ಕೊಂಡ್ರಿ ಹೆಂಗೆ ಪರ್ಫೆಕ್ಟ್ ಆದ್ರಿ ಅಂಥೇಳಿ.
ಹೈಸ್ಕೂಲ್ವರೆಗೂ ಹಿಂದಿ ಇದ್ದೇ ಇರ್ತೈತಲ್ಲ, ಹಾಗಾಗಿ ಸ್ವಲ್ಪ ಟಚ್ ಒಳಗಿತ್ತು. ಅದಾದಮೇಲೆ ಮಾತಾಡೋಕ್ಕೇನು ಅಷ್ಟೊಂದು ಪರ್ಫೆಕ್ಟ್ ಏನು ಇರಲಿಲ್ಲ, ಎಲ್ಲ ಫುಲ್ 100% ನನಗೆ ಅರ್ಥ ಆಗ್ತಾ ಇತ್ತು. ಬಟ್ ಮಾತಾಡೋದ್ರೊಳಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು, ಸೆಂಟೆನ್ಸ್ ಅಷ್ಟು ಕ್ಲಿಯರಾಗಿ ಬರ್ತಾ ಇರಲಿಲ್ಲ. ಅಷ್ಟಂತೂ ನನಗೆ ಗೊತ್ತಿತ್ತು ಹಿಂದಿ. ಅದಾದಮೇಲೆ ನಾನು ಮೈಸೂರಿಗೆ ಬಂದ್ನಲ್ಲ, ಹಸ್ಬೆಂಡು ಇಲ್ಲಿ ಬ್ಯಾಂಕ್ ಒಳಗೆ ಜಾಬ್ ಮಾಡ್ತಾರು. ಇದಕ್ಕಿಂತ ಅಂದ್ರೆ ಇಲ್ಲಿ ಈ ಮನೆಗೆ ಬರೋಕ್ಕಿಂತ ಮುಂಚೆ ನಾವು ಕ್ವಾರ್ಟರ್ಸ್ ಒಳಗಿದ್ವಿ. ಅಲ್ಲಿ ಒಂದು ಮಿನಿ ಭಾರತ ಐತಿ ಅಂತ ಹೇಳ್ಬೋದು, ಮಿನಿ ಇಂಡಿಯಾನ ಐತಿ. ಹೆಂಗಂದ್ರೆ ಅಲ್ಲಿ ಫುಲ್ ಇಂಡಿಯಾ ಒಳಗಿರೋ ಸ್ಟೇಟ್ನವ್ರು ಎಲ್ಲರೂ ಅದಾರಲ್ಲೇ, ಎಲ್ಲ ಸ್ಟೇಟ್ನವರು ಅಲ್ಲಿ ಜಾಬ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆಲ್ಲ ಕನ್ನಡ ಬರೋದಿಲ್ಲ, ನಾವು ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಹಿಂದಿ ಒಳಗೆ ಮಾತಾಡಬೇಕು. ಮತ್ತು ಹಾಗಾಗಿ ನಾನು ಹಿಂದಿ ಕಲ್ತ್ಕೊಂಡು, ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಶ್ರೇಯಸ್ಸು ಪ್ರೀ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಹೋಗ್ತಿದ್ನಲ್ಲ ಸ್ಕೂಲ್ಗೆ, ನನ್ನ ಫ್ರೆಂಡ್ ಒಬ್ಬರಿದ್ದರು, ಅವ್ರ ಮಗಳೂ ಸೇಮ್ ಕ್ಲಾಸು, ಇವನು ಸೇಮ್ ಕ್ಲಾಸು ಶ್ರೇಯಸ್ಸು, ಇಬ್ಬರು ಮಾತಾಡಿಕೊಂಡು ಸ್ಕೂಲಿಗೆ ಕಳ್ಸೋಕೆ ಹೋಗ್ತಾಯಿದ್ವಿ, ಕರ್ಕೊಂಡು ಬರ್ತಾಯಿದ್ವಿ. ಯಾವಾಗಲಾದರೂ ಸಂಜೆ ಪಾರ್ಕ್ ಒಳಗೆ ಕೂತ್ಕೊಂಡು ಮಾತಾಡ್ತಿದ್ವಿ. ಅವ್ರಿಗೆ ಕನ್ನಡ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ, ಮತ್ತು ಇನ್ನೇನು ಮಾಡೋದು, ನನಗೂ ತೆಲುಗು ಬರೋದಿಲ್ಲ. ಅವ್ರ ತೆಲುಗು ಮಾಧ್ವಿ ಅಂತ ಹೇಳಿ ಅವ್ರ ಹೆಸರು. ಮೊನ್ನೆ ಮೊನ್ನೆ ಅವ್ರು ಫೋನ್ ಮಾಡಿದಾಗ ನಾನು ಅದನ್ನೇ ಹೇಳತ್ತಿದ್ದೆ, ನಾನು ನಿಮ್ಮ ಜೊತೆ ಮಾತಾಡಿನ ಫುಲ್ ಹಿಂದಿ ಕಲ್ತ್ಕೊಂಡು ಅಂತೇಳಿ. ಅವ್ರ ಜೊತೆ ನಾನು ಡೈಲಿ ಮಾತಾಡಬೇಕಲ್ಲ, ಸ್ಕೂಲಿಗೆ ಹೋಗ್ಬೇಕಾದ್ರೆ ಫೋನ್ ಮಾಡ್ತಿದ್ದೆ ನಾನು ಅವ್ರಿಗೆ. ಅವರು ಅಲ್ಲಿ ಬಂದು ನಿಂತ್ಕೊಳ್ಳೋರು, ನಾನು ಅವರು ಸೇರಿಕೊಂಡು ಸ್ಕೂಲಿಗೆ ಹೋಗ್ತಾಯಿದ್ವಿ. ಸ್ಕೂಲ್ಗೆ ಹೋಗೋವರೆಗೂ ಮನೆ ವಿಷಯ ಅದು ಇದು ಮಾತಾಡ್ಕೊಂಡು ಹೋಗ್ಬೇಕಲ್ಲ, ಹಿಂದಿ ಒಳಗೆ ಮಾತಾಡ್ತಿದ್ವಿ. ಅವಾಗ ಹಿಂದಿ ಒಂದು ಪರ್ಫೆಕ್ಟ್ ಆಗೋಕ್ಕೆ ಶುರು ಆಯಿತು ಅವ್ರ ಜೊತೆ ಮಾತಾಡಿ ಮಾತಾಡಿ. ಫಸ್ಟ್ ಫಸ್ಟ್ ಮಾತಾಡಬೇಕಂದ್ರೆ ಏನಾಗ್ತಾಯಿತ್ತು, ಸೆಂಟೆನ್ಸ್ ಅಲ್ಲೇ ಅಲ್ಲಿ ಸ್ಟಾಪ್ ಆಗ್ತಾಯಿತ್ತು. ಹಾಗೆ ಮಾತಾಡ್ತಾ ಮಾತಾಡ್ತಾ 3 ವರ್ಷ ಅವ್ರ ಜೊತೆನೇ ನಾನು ಹೋಗ್ತಾಯಿದ್ದೆ ಡೈಲಿ. ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೂ ಫೋನ್ ಮಾಡ್ತಾಯಿದ್ನಿ, ಅಲ್ಲಿ ಬಂದು ನಿಂತ್ಕೊಳ್ತಾಯಿದ್ರು, ನಾನು ಅಲ್ಲಿ ಹೋಗಿ ಸೇರ್ಕೊಂಡು ಇಬ್ಬರು ಮಾತಾಡ್ಕೊಂಡು ಸ್ಕೂಲ್ ಹೋಗೋದು ಬರೋದು, ಏನಾದರೂ ಹೊರಗಡೆ ಹೋದಾಗ ಪಾರ್ಕ್ನಾಗ ಕೂತ್ಕೊಳ್ಳೋದು, ಈ ಥರ ಮಾಡಿ 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 ನನಗೆ ಫುಲ್ ಪರ್ಫೆಕ್ಟ್ ಹಿಂದಿ ಬಂದುಬಿಡ್ತು. ಆಮೇಲೆ ಅದ್ರ ಜೊತೆ ಸ್ವಲ್ಪ ಹಿಂದಿ ಏನಾದರೂ ಪ್ರೋಗ್ರಾಮ್ಸ್ ನೋಡ್ತಾ ಇದ್ದೀನಿ ನಾನು, ಹಾಗಾಗಿ ಇನ್ನೂ ಪರ್ಫೆಕ್ಟ್ ಆಗೋಕ್ಕೆ ಶುರು ಆಯ್ತು ನನಗೆ. ಆದರೆ ಈ ಮಧ್ಯದೊಳಗೆ ಈಗ ನಾವು ಈ ಮನೆಗೆ ಬಂದು ಈಗ ಏಪ್ರಿಲ್ ಮೇಗೆ ಒಂದು 5 ವರ್ಷ ಆಗ್ತೈತಿ, ಯಾರ ಜೊತೆ ಮಾತಾಡಲಿ ಹಿಂದಿ? ನಾನು ಯಾವಾಗಲೂ ಅವರು ನನ್ನ ಫ್ರೆಂಡ್ ಮಾತಾಡ್ತಾರೋ, ಒಂದು ತಿಂಗಳಿಗೆ ಒಂದು ಸಾರಿ ಟಚ್ಚೇ ಇರಲಿಲ್ಲ. ಆದರೂ ಅವಾಗಿನಕ್ಕಿಂತ ಸ್ವಲ್ಪ ಇನ್ನೂ ನಾನು ಇಂಪ್ರೂವ್ ಆಗಬೇಕು, ಯಾಕಂದ್ರೆ ನಾನು ಕ್ವಾರ್ಟರ್ಸ್ ಒಳಗಿದ್ದಾಗ ಟಚ್ ಇದ್ದೀನಿ, ನನ್ನ ಫ್ರೆಂಡ್ ಜೊತೆ ಹಿಂದಿ ಒಳಗೆ ಮಾತಾಡ್ತಿದ್ದೀನಿ. ಅವಾಗ ಹೊಲಿಸಿದ್ರೆ ಇನ್ನೂ ಒಂಚೂರು ಪರ್ಫೆಕ್ಟ್ ಆಗಬೇಕು. ಹೆಂಗೂ ಈಗ ವ್ಲಾಗ್ ಮಾಡತ್ತೇನಲ್ಲ, ವ್ಲಾಗ್ ಮಾಡ್ತಾ 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 ನಾನು ಇನ್ನೂ ಮತ್ತೆ ಪರ್ಫೆಕ್ಟ್ ಆಗ್ತೇನೆ, ಅದ ಲೆವೆಲ್ಗೆ ಬರ್ತೇನೆ ಅಂತ ಹೇಳ್ಬೋದು. ಭಾಳ ಜನ ನಾನು ಕೇಳಾಕತ್ತಿದ್ರು ನೀವು ಹೆಂಗೆ ಕಲ್ತ್ರಿ ಅಂತೇಳಿ, ಹಾಗಾಗಿ ನಾನು ಈ ವಿಡಿಯೋ ಮೂಲಕ ನಿಮ್ಗೆ ಹೇಳತ್ತೇನೆ. ಮತ್ತು ಕೆಲವೊಬ್ಬರೆಲ್ಲ ಕೇಳತ್ತಿದ್ರು ನೀವು ಕನ್ನಡ ಚಾನಲ್ ಇದ್ದು ಯಾಕೆ ಹಿಂದಿ ಚಾನಲ್ ಶುರು ಮಾಡಿರಿ ಅಂಥೇಳಿ. ಏನಿಲ್ಲ, ನನಗೆ ಒಂಥರ ಹಾಬಿ, ಒಂಥರ ನನಗೊಂಥರ ಖುಷಿ ಇದು, ಹೆಂಗೂ ಹಿಂದಿ ಬರ್ತೈತಲ್ಲ, ಹಾಗಾಗಿ ರೆಗ್ಯುಲರಾಗಿ ಕನ್ನಡ ವ್ಲಾಗ್ಸ್ ಮಾಡ್ತಿರ್ತೀನಿ, ಯಾವಾಗಲೂ ಒಂದು ಹಿಂದಿ ವ್ಲಾಗ್ ಮಾಡೋನು ಅಂದ್ಕೊಂಡು ಶುರು ಮಾಡಿದ್ನಿ. ಹಿಂದಿ ಚಾನಲ್ ಅಂದಮೇಲೆ ಇಡೀ ಇಂಡಿಯಾದವ್ರು ನೋಡ್ತಿರ್ತಾರೆ, ಹಾಗಾಗಿ ನಮ್ಮ ಕರ್ನಾಟಕದ ಅಡುಗೆ ಆಗಲಿ, ಈ ಕಡೆ ಸಂಸ್ಕೃತಿ ಮತ್ತು ಇಲ್ಲಿರೋರ ಲೈಫ್ ಸ್ಟೈಲ್ ಎಲ್ಲ ಅವ್ರಿಗೆ ಕ್ಯೂರಿಯಾಸಿಟಿ ಇರ್ತೈತಿ, ಯಾವ ಥರ ಇರ್ತಾರೆ ಹೆಂಗಂಥೇಳಿ. ಸೊ ನನಗೆ ಹಿಂದಿ ಬರ್ತೈತಿ, ನನ್ನ ಮುಖಾಂತರ ಇಲ್ಲಿದೆಲ್ಲ ತೋರಿಸೋಣ, ಲೈಫ್ ಸ್ಟೈಲು ಅಡುಗೆ ಪ್ರತಿಯೊಂದೂ ಅಂಥೇಳಿ ಶುರು ಮಾಡಿದ್ನಿ ಅಷ್ಟ. ಸೊ ಹಿಂದಿ ಚಾನಲ್ಗೂ ತುಂಬ ಜನ ನನಗೆ ಸಪೋರ್ಟ್ ಮಾಡತ್ತಾರು, ಅದು ಭಾಳ ಖುಷಿ ಆಗತ್ತದ ನನಗೆ. ಇದೇ ಥರ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ, ನನ್ನ ಹಿಂದಿ ಚಾನಲ್ಗೂ ಕೂಡ. ಸೊ ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇದ್ರಲ್ಲ, ನಿಮ್ಮೆಲ್ರಿಗೂ ಆನ್ಸರ್ ಸಿಕ್ಕೈತೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೇನೆ, ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗೋಣ. ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗೋಣ ಅಲ್ಲಿವರೆಗೂ, ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಬಾಯ್.